हाय फ्रेंड्स, वेलकम टू मधु स्पाइसी कुकिंग। ई वीडियो यहाँ रीति मन सुलभवागी फ्रेंड्स फ्राइज अंत हेकोता अदिंत मुंचे मधु स्पाइसी कुकिंग सब्सक्राइब मे सब्सक्राइब पक्कल बेल आइकन क्लिक आग फर्स्ट नोटिफिकेशन निम्हे बरते फ्रेंड्स फ्राइज विधान एर आलूगड्डे ना तक नीटी सपन होता ಈಗ ಹಾಲುಗಡ್ಡೆದು ಎಡ್ಜಸ್ ಕಟ್ ಮಾಡ್ಕೊತಿದೀನಿ ಎಡ್ಜಸ್ ಅನ್ನು ಕಟ್ ಮಾಡ್ಕೊತಿದೀನಿ ಅಂದ್ರೆ ನೀಟಾಗಿ ಫ್ರೆಂಚ್ ಫ್ರೈಸ್ ಶೇಪ್ ಬರಲಿ ಅಂತ ಸೋ ಈಗ ನೀಟಾಗಿ ನಾನು ಕಟ್ ಮಾಡ್ಕೊಳ್ತಾ ಹೋಗ್ತಾ ಇದೀನಿ ಈಗ ನೀವು ಉದ್ದಕ್ಕೂ ಕಟ್ ಮಾಡ್ಕೊಂಡು ಹೋಗಬೇಕು ಇದು ಇಷ್ಟಪ್ಪ ಇದ್ರೆ ಸಾಕು ನಮಗೆ ಫ್ರೆಂಚ್ ಫ್ರೈಸ್ ಗೆ ಇದೇ ತರನೇ ಎಲ್ಲಾ ಎರಡು ಹಾಲುಗಡ್ಡೆನ ತಗೊಂಡಿದ್ದೀನಲ್ಲ ಅದೇ ತರನೇ ಕಟ್ ಮಾಡ್ಕೊಳ್ತಾ ಹೋಗ್ತೀನಿ ಆಲೂಗಡ್ಡೆನ ನೀಟಾಗಿ ಉದ್ದದ್ದು ಕಟ್ ಮಾಡ್ಕೊಂಡು ಆಯ್ತು ಈಗ ಒಂದು ಬೌಲ್ ಗೆ ನಾನು ಒಂದು ತಣ್ಣಗಿರೋ ನೀರೊಳಗಡೆ ನಾನು ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆನ 30 ನಿಮಿಷ ನಾವು ನೆನೆಯಕ್ಕೆ ಬಿಡಬೇಕು 30 ನಿಮಿಷ ಆದಮೇಲೆ ಈ ತರ ಆಗಿದೆ ಒಂದು ಜಾಲರಿಯಲ್ಲಿ ನಾನು ಅದನ್ನ ಸೋಸ್ಕೊಂಡು ಅಷ್ಟರಲ್ಲಿ ನಾನು ಬಿಸಿ ನೀರನ್ನ ಕಾಯಿಸ್ಕೊಂಡಿದ್ದೆ ಅದನ್ನ ಇನ್ನೊಂದು ಬೌಲ್ ಗೆ ನಾನು ಹಾಕ್ತಾ ಇದೀನಿ ಸ್ವಲ್ಪ ಬಿಸಿ ನೀರಲ್ಲಿ ನೋಡಿ ಮಳ್ತಾ ಇದೆ ಸೋಸ್ಕೊಂಡಿದ್ದ ಆಲೂಗಡ್ಡೆನ ನಾನು ಬಿಸಿ ನೀರೊಳಗಡೆ ಹಾಕ್ತಾ ಇದೀನಿ ಈಗ इदन्न नावु 10 निमिषनादरू नेनेयक्के बिडबेकु ईग 10 निमिष आयितु फ्रेंड्स बिसिनीरिंद इदन्न आलूगड्डेन तेगीता इदीनि तेगियोष्टरल्ली नानु प्लेट अथवा काटन बट्टेनो अदर मेले हाकोबहुदु नानु इवाग काटन बट्टे हासिदीनि अदर मेले हाक्तिदीनि इदरिंद आलूगड्डे बेग नीरिनांश कडिमे आगुत्ते ई कडे नानु स्टव मेले ओंदु बाण्लिली एण्णेन कायक्किट्टिदीनि ಆಲೂಗಡ್ಡೆನ ಚೆನ್ನಾಗಿ ವರ್ಸ್ಕೊಂಡಿದ್ದೀನಿ ನೋಡ್ತಿರಬಹುದು ಈಗ ಎಣ್ಣೆನ ಚೆನ್ನಾಗಿ ಕಾದಿದೆ ಈಗ ಆಲೂಗಡ್ಡೆನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ನೀವು ಮೀಡಿಯಂ ಫ್ಲೇಮ್ ಅಲ್ಲೇ ಇದನ್ನ ಫ್ರೈ ಮಾಡಬೇಕಾಗುತ್ತೆ ಇದನ್ನ ನಾನು ಡಬಲ್ ಫ್ರೈ ಅಂದ್ರೆ ಎರಡು ಸತಿ ಫ್ರೈ ಮಾಡ್ಕೊತಿದ್ದೀನಿ ಲೈಟ್ ಬ್ರೌನಿಶ್ ಬರೋವರೆಗೂ ನೀವು ಫ್ರೈ ಮಾಡಬೇಕಾಗುತ್ತೆ ಅಂದ್ರೆ 2 ರಿಂದ 3 ನಿಮಿಷದವರೆಗೂ ನೀವು ಇದನ್ನ ಫ್ರೈ ಮಾಡಿದ್ರೆ ಸಾಕು ನೋಡ್ತಿರಬಹುದು ನೀವು ಇಷ್ಟು ಬ್ರೌನ್ ಕಲರ್ ಬಂದ್ರೆ ಸಾಕು ನಮಗೆ ಇದನ್ನ ಒಂದು ಬೌಲ್ ಗೆ ನಾನು ಒಂದು ಪ್ಲೇಟ್ ಹಾಕೋತಾ ಇದೀನಿ ಇದು ಸ್ವಲ್ಪ ತಣ್ಣಗಾದ ತಕ್ಷಣ ನಾನು ಪುನಃ ಅದನ್ನ ಇನ್ನೊಂದು ಸತಿ ಫ್ರೈ ಮಾಡ್ಕೊಳ್ತಾ ಇದೀನಿ ಆಗ್ಲೇ ಹೇಳಿದೆ ನಾನು ಎರಡು ಸತಿ ಫ್ರೈ ಮಾಡಬೇಕು ಅಂತ ಸೋ ಇದನ್ನ ಸ್ವಲ್ಪ ಗೋಲ್ಡನ್ ಬ್ರೌನಿಶ್ ಆಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ತೀವಿ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಈಗಂತೂ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ ಆದ್ರಿಂದ ಜಾಸ್ತಿ ಗೋಬಿ ಮಂಚೂರಿ ಅದು ಇದೆಲ್ಲ ತಿನ್ನೋ ಬದಲು ನೀವು ಮನೆಯಲ್ಲೇ ತುಂಬಾ ಹೆಲ್ತಿಯಾಗಿ ನೀವು ಕಾಫಿ ಟೀ ಜೊತೆನೋ ಅಥವಾ ಬ್ರೇಕ್ಫಾಸ್ಟ್ ಗೋ ಏನ ಒಂದು ಸ್ಪೆಷಲ್ ಆಗಿ ಒಂದು ಡಿಫರೆಂಟ್ ಆಗಿ ನೀವು ಮಕ್ಕಳಿಗೆ ಮಾಡ್ಕೊಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಎರಡು ಸತಿ ನಾವು ಫ್ರೈ ಮಾಡೋದ್ರಿಂದ ಕ್ರಿಸ್ಪಿನೆಸ್ ತುಂಬಾ ಜಾಸ್ತಿಯಾಗಿ ಇರುತ್ತೆ ಈಗ ನಾನು ಎಲ್ಲಾ ಆಲೂಗಡ್ಡೆನು ಈ ತರ ಫ್ರೈ ಮಾಡ್ಕೊಂಡಿದ್ದೆ ಒಂದು 1/2 ಟೇಬಲ್ ಸ್ಪೂನ್ ಸಾಲ್ಟ್ ಮತ್ತೆ 1/2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ನ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ ಇಷ್ಟೇ ತುಂಬಾ ಸಿಂಪಲ್ ಆಗಿದೆ ಒಂದರ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಟೊಮ್ಯಾಟೋ ಸಾಸ್ ಜೊತೆ ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ರೆಡಿ ಆಗಿದೆ ಫ್ರೆಂಚ್ ಫ್ರೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮಧು ಸ್ಪೈಸಿ ಕುಕಿಂಗ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಏಕ್ ಬಂತು ಅಂತ ಕಾಮೆಂಟ್ ಅಲ್ಲಿ ತಿಳಿಸ್ಕೊಳ್ಳಿ ಥ್ಯಾಂಕ್ ಯು